ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದ್ ದಿನ ಬೇಕು. ಸೊ ಯಾರು ಕೇಳೋ ಆಗಿಲ್ಲ, ಯಾರು ಯಾರು ಜವಾಬ್ದಾರಿ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ತಾನದಕ್ಕೆ. ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು, ಈ ಆಫೀಸ್ ಸಿಸ್ಟಮ್ ಬರಬಾರ್ದು. ಕರೆಕ್ಟಾ? ಎಲ್ಲಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ. ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಳ್ತೀರಾ? ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ. ಆ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು, ನಮ್ಗಂತೂ ಸಮಾಧಾನ ಆಗಲ್ಲ. ಆ ಸಿಸ್ಟಮ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಪ್ರಶ್ನೆ ಕೇಳೋರು, ಉತ್ತರ ಕೊಡೋರು ನೀವೇ. ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ. ಎಷ್ಟು ದಿನ ಇದ್ರು ಕೂಡ ಗೊತ್ತಾಗೋದು ಇಲ್ಲ. ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ಟಿದೀವಿ ಸರ್. ಯಾರು ಇದನ್ನ ತೆಗೆದು ನೋಡೋರು? ಯಾರು ನಿಮ್ ತಹಶೀಲ್ದಾರ್ ಯಾವತ್ತನ ತೆಗೆದು ನೋಡಿದಾರ? ಆರ್ ಆರ್ ಟಿ ಅಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಅಂತ ಕೇಳಿದಾರ? ನೀವ್ ಕೇಳಿದೀರ? ಹೋಗ್ಲಿ, ಎಲ್ಲಿ ಕೇಳಿದೀರ? ನಾನ್ ಕೇಳೋದಕ್ಕೆ ಉತ್ತರ ಕೊಡಿ ಹಂಗಾದ್ರೆ. ಏನಕ್ರಿ ಕತೆ ಹೇಳ್ತೀರಿ? ನಿಮ್ ಶೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದಾವೆ?